ಸ್ನೇಹಿತರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗೆ ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಅನ್ನು ಕೂಡ ತಪ್ಪದೆ ಪ್ರೆಸ್ ಮಾಡಿ. ಕೆಲಸ ಎಲ್ಲ ಉಂಟಾ? ಈಗ ಎಷ್ಟು ಕೊಡ್ತಿದ್ದಾರೆ ಸಂಬಳ? ಸಾಕಾಗ್ತದೆ? ಮನೆಗೆ ಎಷ್ಟು ಕೊಡಿಸ್ತಾ ಇದೆ? ಹೆಂಡತಿ ಮಕ್ಕಳೆಲ್ಲ ಆರಾಮಿದ್ದಾರೆ? ಚಂಗುವಣಿ ಅವರ ವ್ಯವಸ್ಥೆ ಎಲ್ಲ ಹೇಗೆ? ಹಣಕ್ಕೆ ನಡ್ಕೊಂಡು ಹೋಗ್ತಾ ಇದೆ. ಸೊ ಸುಧಾಕರ, ಒಂದು ಪ್ರಶ್ನೆ ನಮ್ಮಲ್ಲಿ ನಿನ್ನೆ ಉದ್ಭವ ಆಯ್ತು. ನಮಗೆ ಗೊತ್ತಿರ್ಲಿಲ್ಲ ಫೇಸ್ಬುಕ್ ಅಲ್ಲಿ ಇಂತೂ ನಾಗಾರಾಧನೆ ಮೂಢನಂಬಿಕೆ ಅಂತ ಹೇಳಿದ್ರು. ಇನ್ನೊಂದು ದೈವಾರಾಧನೆ ಮೂಢನಂಬಿಕೆ ಅಂತ ಹೇಳಿದ್ರು. ನಮ್ಮ ಆಶ್ರಮದಲ್ಲೇ ನಾಗಾರಾಧನೆ ನಡೀತಾ ಇದೆ. ನಮ್ಮ ಆಶ್ರಮದಲ್ಲೇ ಅಣ್ಣಪ್ಪ, ಪಂಜುರುಳ್ಳಿ, ಕಲ್ಗುಟ್ಕ, ವರ್ತೆ ಈ ನಾಲ್ಕು ದೈವಗಳು ಪ್ರತಿ ವರ್ಷ ಅವುಗಳಿಗೆ ಕೋಲ ಆಗುತ್ತೆ. ಅದು ಹೇಗೆ ಮೂಢನಂಬಿಕೆ? ನಾವೀಗ ಮೂಢನಂಬಿಕೆ ಅಂತ ಹೇಳಿ ನಾವು ಅದನ್ನು ಆಚರಣೆ ಮಾಡುವಾಗಿಲ್ಲ. ಫೇಸ್ಬುಕ್ ಅನ್ನು ನಮಗೆ ನೋಡ್ಲಿಕ್ಕೂ ಟೈಮ್ ಇಲ್ಲ. ಸತ್ಯವಾದಿ ಆದವನು ತನ್ನ ಕೆಲಸ ಮಾಡ್ತಾ ಹೋಗ್ಬೇಕು ಬಿಟ್ರೆ ಅವ ಯಾವ ಪ್ರಚಾರಕ್ಕೂ, ನಿಂದನೆಗೂ, ಅಪನಿಂದನೆಗೂ ತಲೆ ಕೆಡಿಸ್ಕೊಳ್ಬಾರ್ದು ಅನ್ನೋದು ಗಾಂಧಿವಾದ. ಯಾಕೆ ನಮ್ಮ ಆಶ್ರಮದ ಗುರುಗಳು ಗಾಂಧಿ, ಸತ್ಯ ಬದುಕು ಬೆಳೆ. ಸತ್ಯಕ್ಕೆ ಎಲ್ಲಿ ವಿರೋಧವಾಗಿದೆಯೋ ನಾವಲ್ಲಿ ಮಾತಾಡಲೇಬೇಕಾಗುತ್ತೆ. ಹಾಗಾಗಿ ನಾವಿವ ಇವತ್ತು ಈ ಮಾತನ್ನು ತೆಗಿತಾ ಇದೆ. ನಮ್ಮ ಆಶ್ರಮದಲ್ಲೂ ನಾಗಾರಾಧನೆ ನಡೀತಾ ಇದೆ. ನಮ್ಮ ಪ್ರಕಾರ ನಾಗಾರಾಧನೆ ಅಂದ್ರೆ ತಪ್ಪುಗಳನ್ನು ತಿದ್ದುಕೊಡೋದು. ಆರಾಧನೆ ಅಂದ್ರೆ ನಮ್ಮ ದೇವರಿಗೆ ನಾವೇನು ಕೊಡಬೇಕು? ಸೃಷ್ಟಿಕರ್ತ ಅವ್ ನಮ್ಮಿಂದ ಅಪೇಕ್ಷೆ ಪಡುವುದೇನು? ಒಳ್ಳೆತನ. ನಮ್ಮಲ್ಲಿರೋ ತಪ್ಪುಗಳನ್ನು ತಿದ್ದುಕೊಳ್ತಾ ಹೋಗುವುದು, ನಮ್ಮ ಶುದ್ಧೀಕರಣಕ್ಕೆ ಪ್ರಯತ್ನ ಮಾಡುವುದು ನಾಗಾರಾಧನೆ ನನ್ನ ಭಾವನೆ. ಇನ್ನೊಂದು, ನಾನು ನಾಗಾರಾಧನೆ ವಿರೋಧಿ ಅಲ್ಲ, ಅದನ್ನು ಸ್ಪಷ್ಟಪಡಿಸಬೇಕು ಅಂತಿದ್ದೀವಿ. ಇಲ್ಲಿ ಜನಗಳೆಲ್ಲ ಇರೋದ್ರಿಂದ ಅವರಿಗೆ ನಿಮ್ಮಲ್ಲಿ ವಿನಂತಿ. ನಾನು ನಾನು ಯಾವ ಜನಕ್ಕೆ ಆ ಎಲ್ಲ ನಾಗಾರಾಧನೆ ಆಗ್ಲಿ, ದೈವ ಕೋಲಕ್ಕಾಗ್ಲಿ, ನಾಗಮಂಡಲಕ್ಕಾಗಿ ಅದರದ್ದೇ ಆದ ವಿಶೇಷತೆ ಇದೆ, ಅದರದ್ದೇ ಆದ ಚರಿತ್ರೆ ಇದೆ, ಅದಕ್ಕೆ ಆದ ಇತಿಹಾಸ ಇದೆ. ಅದರಲ್ಲಿ ಎಷ್ಟೋ ಜನರ ಭಾವನೆಗಳು ಅದನ್ನು ವಿರೋಧ ಪಡಿಸಿದ್ರೆ ಅವರಿಗೆಲ್ಲ ನಾವು ಅವಮಾನ ಮಾಡಬಾರ್ದು. ನಾವು ಅದರ ವಿರೋಧಿ ಇವತ್ತು ಅಲ್ಲ, ಯಾವತ್ತೂ ಅಲ್ಲ. ಆದ್ರೆ ಪ್ರಶ್ನೆ ಏನು ಅಂದ್ರೆ, ನಾನು ಈಗ ನೋಡಿದ ಹಾಗೆ ಈಗ ನಮ್ಮನ್ನು ನಾಗಾರಾಧನೆ ಆಗ್ತಾ ಒಂದು ಎಳನೀರು, ಒಂದು ಹಿಂಗಾರ, ಒಂದು ತಂಬಿಗೆ ಹಾಲು, ಇದರಿಂದ ಶ್ರದ್ಧೆಯಿಂದ ದೇವರನ್ನು ಪೂಜೆ ಮಾಡ್ತೀವಿ. ಇದು ಗಾಂಧಿ ಫಿಲಾಸಫಿ. ನಿಮ್ಮ ಆಚರಣೆಗಳೆಲ್ಲ ಆಡಂಬರೀಕರಣ ಆಗಿರಬಾರ್ದು, ಜನರಲ್ಲಿ ಭಕ್ತಿ ಮೂಡಿಸೋಕೆ, ಶ್ರದ್ಧೆ ಮೂಡಿಸ್ಲಿಕ್ಕೆ ಕಾರಣವಾಗಿರ್ಬೇಕು ಅನ್ನೋದು ನನ್ನ ವಾದ. ಆದ್ರೆ ಈಗಿನ ಕಾಲಘಟ್ಟದಲ್ಲಿ, ಈಗ ಸದ್ಯಕ್ಕೆ 10 ವರ್ಷದ ಹಿಂದೆ ಈ ನಾಗಪಾತ್ರಿಗಳು 2,000 ರೂಪಾಯಿ ತಗೊಳ್ತಿದ್ರು, 500 ರೂಪಾಯಿ ತಗೊಳ್ತಿದ್ರು ಒಂದು ದರ್ಶನಕ್ಕೆ ನಿಂತ. ಯಾಕೆ ಸತ್ಯ ಹೇಳಲೇಬೇಕು. ಜ್ಯೋತಿಷಿಗಳು ಒಂದು ಮನೇಲಿ ಪ್ರಶ್ನೆ ಹಾಕಿದ್ರೆ 500 ರೂಪಾಯಿ ತಗೊಳ್ತಿದ್ರು, ಒಂದು ಹೋಮ ಮಾಡಿದ್ರೆ 1,000 ರೂಪಾಯಿ ತಗೊಳ್ತಿದ್ರು. ಈಗ ಒಂದು ಹೋಮಕ್ಕೆ 1,50,000 ತಗೊಳ್ತಾ ಇದ್ರು. ಒಂದು ಕಡೆ ನಾಗಮಂಡಲ ಮಾಡಿದ್ರೆ ಪಾತ್ರಿಗಳದ್ದು ಡೊನೇಷನ್ 5-10 ಲಕ್ಷ, ಮತ್ತೆ ಅವರಿಗೆ ಚಿನ್ನ ಕೊಡಬೇಕು. ಕೊಡ್ಲಿ, ದುಡ್ಡಿದ್ದವರು ನಿನ್ನ ಯಾರು ಹೇಳಿದ್ರು ದುಡ್ಡಿದ್ದವ್ರು ಕೊಡ್ತಾರೆ, ಅವರಿಗೇನು ನನಗೇನು ಇಲ್ಲ. ನಾವು ಮೊನ್ನೆ ಈ ವಿಚಾರ ಅಲ್ಲಿ ಎತ್ತಿದ ಕಾರಣ ಇಷ್ಟೇ, ಬೈಂದೂರಿಗೆ ಹೋದಾಗ ಇವತ್ತು ಜನ ಬೇಕಾದ್ರೆ ಅಲ್ಲಿ ಹೋಗಿ ನೋಡ್ಬೋದು, ನೀರಿಲ್ಲ, ಮನೆ ಇಲ್ಲ, ಸೂರಿಲ್ಲ, ಎಷ್ಟೋ ವಯಸ್ಸಾದ ಕ್ಯಾನ್ಸರ್ ಪೇಷಂಟ್ಗೆ ಮೆಡಿಸಿನ್ಗೆ ದುಡ್ಡಿಲ್ಲ. ದೇವರು ಅನ್ನೋದು ತಾಯಿ ಇದ್ದ ಹಾಗೆ, ಮಕ್ಕಳು ಚೆನ್ನಾಗಿದ್ರೆ ದೇವರು ಅದನ್ನು ಚೆನ್ನಾಗಿಡುವ, ಮಕ್ಕಳೇ ಅಲ್ಲಿ ಚೆನ್ನಾಗಿದೆ, ಅವರೇ ಬಡತನದಲ್ಲಿ ದುಃಖದಲ್ಲಿ ಒದ್ದಾಡ್ತಿರ್ಬೇಕಾದ್ರೆ ಯಾವ ನಾಗನೂ ನನಗೆ ಕೋಟಿಗಟ್ಟಲೆ ಖರ್ಚು ಮಾಡಿ ನಾಗಮಂಡಲ ಮಾಡು ಅಂತ ಹೇಳಲ್ಲ. ಆ ಊರಲ್ಲಿ 2 ದಿನದ ಹಿಂದೆ ಬಾಂಬೆಯಿಂದ ಒಬ್ಬ ಉದ್ಯಮಿ, ಅವನಿಗೆ ದೇವರ ಮೇಲೆ ಶ್ರದ್ಧೆ ಇತ್ತು, ನಾವು ಅವನನ್ನು ವಿರೋಧಿಸುವುದಿಲ್ಲ, ಅವನ ಭಾವನೆಗೆ ಬೆಲೆ ಕೊಡು, 2 ಕೋಟಿ ಖರ್ಚು ಮಾಡಿ ನಾಗಮಂಡಲ ಮಾಡು. ನಮ್ಮ ಪ್ರಶ್ನೆ ಇಷ್ಟೇ ಆಗಿತ್ತು. ಯಾಕಂದ್ರೆ ನಾನು ಯಾವ ಫಂಕ್ಷನ್ಗೆ ಹೋಗ್ತಾನೋ ಪೆಟ್ರೋಲ್ ಚಾರ್ಜಿಗೂ ದುಡ್ಡು ತಗೊಂಡಿಲ್ಲ. ನಮ್ಮ ಆಶ್ರಮದ ಯಾವ ಫಂಕ್ಷನ್ಗೆ ನಮ್ಮನ್ನು ಇನ್ವೈಟ್ ಮಾಡಿದಾಗಲೂ ಆಶ್ರಮಕ್ಕೆ ಇಷ್ಟು ಕಟ್ಟಿ ಅಂತ ಡೊನೇಷನ್ ಇವತ್ತಿನ ತನಕ ನನಗೆ ಗೊತ್ತಿದ್ದ ಹಾಗೆ ನಾವು ಇಸ್ಕೊಂಡಿಲ್ಲ. ಇಸ್ಕೊಂಡಿದ್ದೀನಿ, ನಾವು ಆಶ್ರಮವನ್ನು ಪರಿತ್ಯಾಗ ಮಾಡ್ತೀವಿ ಅಂತಲೂ ನಾವು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಧರ್ಮ ಇರೋದು ವ್ಯಾಪಾರೀಕರಣಕ್ಕಲ್ಲ, ಜನರ ಹಿತಕ್ಕೋಸ್ಕರ. ನಮ್ಮ ಕೆಲಸ ಸತ್ಯ ತಿಳಿಸು, ಅದನ್ನು ಒಪ್ಪುದು ಬಿಡುದು ಜನಕ್ಕೆ ಸಂಬಂಧಪಟ್ಟಿದ್ದು. ಹಾಗಂತ ಹೇಳಿ ನಾವು ಪೂರ್ಣ ಶುದ್ಧವಾಗಿದ್ದೀವಿ ಅನ್ನೋದು ವಾದ ಅಲ್ಲ.
ಸತ್ಯದ ಆರಾಧನೆಯಿಂದ, ಸತ್ಯದ ನಡವಳಿಕೆಯಿಂದ, ಸತ್ಯದ ಮಾತಿಂದ ನಮ್ಮನ್ನು ಶುದ್ಧೀಕರಣ ಮಾಡಿಕೊಳ್ಬೇಕು ಅನ್ನೋದು ಒಂದೇ ನನ್ನ ಉದ್ದೇಶ. ಹೀಗೆ ನಾಗಪಾತ್ರಿಗಳು ಆಭರಣ ತಗೊಳ್ಳೋದು ಯಾಕೆ? ಜನ ಬುದ್ಧಿವಂತರು ಇದ್ದಾರೆ, ಇನ್ನೋಸೆಂಟ್ ಜನಗಳು ಇದ್ದಾರೆ, ಹೆಚ್ಚು ಕಮ್ಮಿ ತುಂಬಾ ಹೆಣ್ಮಕ್ಳುಗಳು ಮೌಢ್ಯದಲ್ಲಿದ್ದಾರೆ, ಅವರೆಲ್ಲ ಈ ನಾಗಪಾತ್ರಿಗಳ ಹತ್ರ ಜ್ಯೋತಿಷಿಗಳ ಹತ್ರ ಹೋಗುವುದು ಅವರ ಮನಸ್ಸು ಶಾಂತಿ ಸಿಗಲಿ. ನಾಗನ ಮೇಲಿನ ಬೆಲೆಯಿಂದ, ನಾಗಪಾತ್ರಿಗಳ ಮೇಲಿನ ಬೆಲೆಯಿಂದ ಅವಾಗ ಅವರು ನೈತಿಕ ಧರ್ಮದ ಪ್ರಕಾರ ಏನ್ ಮಾಡಬೇಕು? ಕೆಲ ನಾಗಪಾತ್ರಿಗಳು, ಕೆಲ ಜ್ಯೋತಿಷಿಗಳು, ಯಾಕೆ ಒಳ್ಳೆ ನಾಗಪಾತ್ರಿಗಳು ಒಳ್ಳೆ ಜ್ಯೋತಿಷಿಗಳು ಇವತ್ತು ಭೂಮಿಲಿ ಇದ್ದಾರೆ, ಎಲ್ಲರೂ ಕೆಟ್ಟವರು ಅಂತ ನಮ್ಮ ವಾದ 90 ಭಾಗ. ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಇದು ನಾವು ಕಂಡ ಸತ್ಯ. ಯಾಕಂದ್ರೆ ನಮ್ಮ ಆಶ್ರಮಕ್ಕೆ ಒಬ್ಬ ಹಿಂದೆ ಬಂದಾಗ ನಾಗದರ್ಶನ 4 ವರ್ಷ ಆಯ್ತು, ಒಂದು ಉಂಗುರ ಇತ್ತು ಅವ್ರ ಕೈಲಿ. 2 ವರ್ಷ ಅವನು ಬಂದಾಗ ಅವನ 800 ಕಾರ್ ಹೋಗಿ ಅವ ಇನ್ನೋವಾ ತಗೊಂಡಿದ್ದಾನೆ. ಅವನ 10 ಕೈಯಲ್ಲೂ ಉಂಗುರ ಇದೆ, ಕುತ್ತಿಗೆ ಲೈಟ್ ಚೈನ್ ಇದೆ. ಅವನಿಗೆ ತೋಟ ಇಲ್ಲ, ಗದ್ದೆ ಇಲ್ಲ, ಯಾವ ಎಕ್ಸ್ಟ್ರಾ ಇನ್ಕಮ್ ಇಲ್ಲ. ಅದು ಹೇಗಾಯ್ತು? ಅದು ನಾಗನಿಗೆ ಆರಾಧನೆ ಮಾಡಿದಾಗ ಆಗ್ಲಿಲ್ವಲ್ಲ, ಮುಗ್ಧ ಜನರನ್ನು ಮಂಗ ಮಾಡಿದಾಗ ಆಯ್ತು. ಎಷ್ಟೋ ಜನ ಜ್ಯೋತಿಷಿಗಳು ಎಲೆಕ್ಷನ್ ಟೈಮಲ್ಲಿ ವಿಪರೀತ ದುಡ್ಡು ಮಾಡ್ತಾರೆ, ಸೋತಾಗ ನಾವು ಹಾಗೆ ಹೇಳಲೇ ಇಲ್ಲ ಅಂತ ಹೇಳ್ತಾರೆ. ಇದು ಮೊನ್ನೆ ನಾವು ಕಂಡುಕೊಂಡ ಸತ್ಯ. ನಮ್ಮ ಮಾತಿನ ಅರ್ಥ ಇಷ್ಟೇ, ನಾಗನ ಮೇಲೆ ನಾವು ಬೆಲೆ ಕೊಡೋದು. ನಾಗಾರಾಧನೆ ಅನ್ನೋದು ಭೂಮಿ ಇರೋ ತನಕ ನರಗಳ ದೇಹದಲ್ಲಿ ಹೇಗಿದೆಯೋ ಶಾಸ್ತ್ರ ಹೇಳ್ತಾ, ನರಗಳಿಗೆ ನಾಗಾದಿ ದೇವತೆ. ಹಾಗಾಗಿ ಸಂತಾನ ತೊಂದರೆ ಆದಾಗ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡಿ ಅಂತ ಹೇಳುದು. ಆ ನರಗಳಿರುವುದು ನಾಗನ ಹಾಗಿದೆ. ಸೊ ಆ ನಾಗನ ಆರಾಧನೆಯನ್ನು ಸುಬ್ರಹ್ಮಣ್ಯ ಆಗ್ಲಿ, ನಾಗದೇವತೆಗಳಾಗ್ಲಿ ಕೋಟಿಗಟ್ಟಲೆ ಮಾಡಿದ್ರೆ ಮಾತ್ರ ನಮಗೆ ಆರಾಧನೆ ಅಂತ ಹೇಳಿ. ನಾವು ಹೊಟ್ಟೆ ತುಂಬಾ ಸುಭಿಕ್ಷೆಯಲ್ಲಿದ್ದಾಗ ದೇವರ ಆರಾಧನೆ ಮಾಡುವುದು ಮಾನವೀಯ ಧರ್ಮ. ನಮ್ಮ ಸುತ್ತಮುತ್ತವರೆಲ್ಲ ಹಸ್ತಲ್ಲಿದ್ದು ನಾವು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಹೇಗಾಗುತ್ತೆ? ಆ ಪರಿಸ್ಥಿತಿ ಮೊನ್ನೆ ಬೆಂಗಳೂರಲ್ಲಿ ಆಗಿದೆ. ನಾವು ಅದಕ್ಕೆ ಹೇಳಿದ್ವಿ, ಆರಾಧನೆ ಖರ್ಚು ಮಾಡೋ ದುಡ್ಡನ್ನ ಬಡವರಿಗೆ ಹಂಚಿ. ನಾಗ ಸರ್ಪ ಅವನಿಗೆ 10,000 ಲೀಟರ್ ಹುತ್ತಕ್ಕೆ ಹಾಲು ಹಾಕಿದ್ರೆ ವೈಜ್ಞಾನಿಕವಾಗಿ ತಿಂಕ್ ಮಾಡೋಣ, ಆ ನಾಗ ಹಾವು ಜೀವಂತವಾಗಿರುತ್ತೆ ಆ ಹುತ್ತದಲ್ಲಿ ಅಥವಾ ಸತ್ತು ಹೋಗುತ್ತೆ? ಇದು ಜನಕ್ಕೆ ನಾವು ಕೇಳ್ತಿರೋ ಪ್ರಶ್ನೆ. ದೇವರಿಗೆ ಒಂದೋಟ ಹಾಲು ಹಾಕುವ ಶಾಸ್ತ್ರಕ್ಕೆ ವಿರೋಧ ಮಾಡುವುದು ಬೇಡ. ಕ್ಷೀರಕ್ಕೆ ಹಿಂದೂ ಧರ್ಮದಲ್ಲಿ ಅದರದ್ದೇ ಆದ ಬೆಲೆ ಇದೆ. ಗೋವಿನಿಂದ ಉಂಟಾದ ವಸ್ತು ಶುದ್ಧ. ಹಿಂದೂಗಳು ಗೋವನ್ನ ದೇವರು ಗೋಮಾತಾ ಅಂತ ಹೇಳೋದ್ರಿಂದ ಅವಳಿಂದ ಬಂದ ಗೋಮೂತ್ರ ಆಗ್ಲಿ, ಹಾಲಾಗ್ಲಿ, ಸಗಣಿ ಆಗ್ಲಿ, ಅದಕ್ಕೆ ಆದ ಶುದ್ಧತ್ವ ನಾವು ಕೊಟ್ಟಾಗಿ ಅದನ್ನ ನಾವು ಒಪ್ತೀವಿ. ಹಾಗಾಗಿ ನಮ್ಮ ಆಶ್ರಮದಲ್ಲಿ ಗೋಶಾಲೆ ಮಾಡಿ ಗೋಮಾತೆ ಅಂತ ಪೂಜೆ ಮಾಡ್ತಾ ಇರೋದು. ಹಾಲು ಕೊಡ್ಲಿ ಅಂತ ಹಸು ಸಾಕಿದ್ದಲ್ಲ. ಭಗವದ್ಗೀತೆಯಲ್ಲಿ ಸತ್ಪುರುಷರು ಗೋ ಇವರು 3 ಜನಕ್ಕೂ ಬೆಲೆ ಕೊಡಬೇಕು ಅಂತ. ಇನ್ನೊಂದು ಮಾತಿತ್ತು, ನೀವು ಕಾವಿ ಹಾಕಿದವರಿಗೆ ವಿರೋಧಿ. ನಾವು ಕಾವಿ ಹಾಕಿದ್ದವರಿಗೆ ವಿರೋಧಿ ಅಲ್ಲ, ಕಾವಿ ಹೆಸರಲ್ಲಿ ಜನಕ್ಕೆ ಮೋಸ ಮಾಡವರಿಗೆ ವಿರೋಧಿ. ಶಂಕರಾಚಾರ್ಯರು ಕಾವಿ ಹಾಕಿದ್ರು, ನಾವು ಅವರಿಗೆ ಬೆಲೆ ಕೊಡ್ತೀವಿ. ಶೃಂಗೇರಿ ಪೀಠಕ್ಕೆ ಬೆಲೆ ಕೊಡ್ತೀವಿ, ಸ್ವರ್ಣವಲ್ಲಿ ಪೀಠಕ್ಕೆ ಬೆಲೆ ಕೊಡ್ತೀವಿ, ಅದೇ ತರ ರಾಮಾಂಧ್ರ ಪೀಠಕ್ಕೂ ಬೆಲೆ ಕೊಡ್ತೀವಿ. ಈ ಎಲ್ಲ ಒಳ್ಳೆ ಸನ್ಯಾಸಿಗಳ ಮಧ್ಯೆ ತಾವೇ ಮಠಗಳನ್ನು ಸೃಷ್ಟಿ ಮಾಡಿ ಕಾವಿ ಬಟ್ಟೆ ಹಾಕೊಂಡು ಮಾಡಬಾರದ ಅನಾಚಾರ ಮಾಡೋರ ಬಗ್ಗೆ ನಾವು ಮಾತಾಡಿ, ಇದು ಜನ ಅರ್ಥ ಮಾಡಿಕೊಳ್ಳಿ ಅನ್ನೋದು ನಮ್ಮ ವಿನಂತಿ. ಕಾವಿ ಹುಟ್ಟವರೆಲ್ಲ ಕೆಟ್ಟವರು ಅನ್ನೋದು ಅರ್ಥ ಅಲ್ಲ, ರುದ್ರಾಕ್ಷಿ ಹಾಕಿದವರೆಲ್ಲ ಕೆಟ್ಟವರು ಅನ್ನೋದು ಅರ್ಥ ಅಲ್ಲ. ಸೇವೆ ಮಾಡಲಿಕ್ಕೆ ಅದು ಯಾವ ಸನ್ಯಾಸಿಗಳೇ ಆಗಬೇಕು ಅನ್ನೋದು ಇಲ್ಲ, ಸೇವೆ ಮಾಡಲಿಕ್ಕೆ ಮನಸ್ಸಿದ್ರೆ ಸಾಕು ಅನ್ನೋದು ನಮ್ಮ ವಾದ. ಹಾಗಾಗಿ ನಾನು ಕಾವಿಯೂ ಧರಿಸ್ತಿಲ್ಲ, ರುದ್ರಾಕ್ಷಿಯೂ ಧರಿಸ್ತಿಲ್ಲ, ನಾನು ಸನ್ಯಾಸಿಯೂ ಅಲ್ಲ. ನಾನು ನನ್ನ ದೇಶದ ಪ್ರಪಂಚದ ಋಣ ತೀರಿಸಬೇಕು ಅಂತ ಹೊರಟವು. ಯಾಕೆ? ಪ್ರತಿಯೊಬ್ಬರಿಗೂ ದೇಶದ ಕರ್ತವ್ಯ ಅನ್ನೋದು ಮೂಲಭೂತ ಕರ್ತವ್ಯ, ಬರೀ ಹೆಂಡತಿ ಮಕ್ಕಳು ಮಕ್ಕಳನ್ನು ಸಾಕುವುದೊಂದೇ ಕರ್ತವ್ಯ ಅಲ್ಲ ಅನ್ನೋದು ನಮ್ಮ ವಾದ. ಈ ಪ್ರಪಂಚದಿಂದ ಒಳ್ಳೆ ಗಾಳಿ ನೀರು ಮಣ್ಣು ತಗೊಂಡಿದ್ದೀವಿ, ಈ ದೇಶದಿಂದ ಎಲ್ಲವನ್ನೂ ಪಡ್ಕೊಂಡಿದ್ದೀವಿ, ಆ ದೇಶಕ್ಕೇನಾದ್ರೂ ಒಳ್ಳೆ ಕೊಡುಗೆ ಕೊಡುವುದು ಆರಾಧನೆ, ಅದೇ ನಾಗಾರಾಧನೆ ಅನ್ನೋದು ನಮ್ಮ ಮಾತಿನ ಅಂತರಾರ್ಥ. ಅದೂ ಅಲ್ಲದೆ ಇನ್ನೊಂದು ಇನ್ಸಿಡೆಂಟ್ ನಾವು ನೋಡಿದ್ದು, 10,000 ಲೀಟರ್ ಹಾಲು ಹುತ್ತಕ್ಕೆ ಹಾಕೋ ಬಂದು ಅದಲ್ಲಿರೋ ಒಂದು ತಂಬಿಗೆ ನೀರನ್ನು ಹಾಲನ್ನು ಶ್ರದ್ಧೆಯಿಂದ ಹಾಕಿ ಉಳಿದ 9,000 ಲೀಟರ್ ಹಾಲನ್ನು ತಗೊಂಡು ಹೋಗಿ ಬಡ ಜನರಿಗೆ ರೋಗಿಗಳಿಗೆ ಕೊಡುವ. ಕಲ್ಲಲ್ಲಿ ದೇವರಿರುವುದು ಸತ್ಯ ಅಂತಾದ್ರೆ
ಹಸ್ತವರಲ್ಲಿ ಅದೇ ದೇವರು ಹಸ್ತ ಕೂತಿದ್ದಾನೆ. ಇದನ್ನೇ ಗಾಂಧಿ ಹೇಳಿದ್ ಹರಿಜನ ಅಂದಿದ್ದೆ ಯಾಕೆ, ಶೋಷಣೆ ಆದವರಿಗೆ ಬಾಪು ಹೇಳಿದ್ ಹರಿಜನ, ಯಾವ ಜಾತಿಗಲ್ಲ. ಯಾರು ಶೋಷಣೆಗೊಳಗಾಗಿ ಶ್ರೀಮಂತರಿಂದ ತುಳಿಯಲ್ಪಟ್ಟಿದ್ದಾರೆ, ಮಡಿವಂತಿಕೆಯವರಿಂದ ತುಳಿಯಲ್ಪಟ್ಟಿದ್ದಾರೆ, ಅಂತ ಶೋಷಿತರ ಪರವಾಗಿ ನಾನು ನಿಲ್ತೀನಿ, ಓ ಹರಿಕಾ ಜನ್ ಹೇ ಓ ಹರಿಜನ್ ಅಂತ ಹೇಳಿ. ಯಾವ ಕ್ಯಾಸ್ಟ್ ಅನ್ನ ಸರ್ಟಿಫೈ ಮಾಡಿದ್ದಲ್ಲ ಬಾಪು. ನಾವು ಬಾಪುವನ್ನು ನಾನು ಗುರುಗಳನ್ನು ತೊಪ್ಪಿದ ಮೇಲೆ ನಾನು ಹಾಗೆ ಬದುಕಬೇಕು, ನನ್ನ ಆದರ್ಶಗಳು ಹಾಗೆ ಇರಬೇಕು. ನನ್ನೊಬ್ಬನಿಂದ ದೇಶ ಸರಿಯಾಗಲ್ಲ, ನಾನೊಬ್ಬ ಮನಸ್ಸು ಮಾಡಿದ್ರೆ ಎಲ್ಲಾ ಆಸ್ಪತ್ರೆಗಳಿಗೆ ಹಾಲು ಕೊಡಕ್ಕಾಗಲ್ಲ. ಎಲ್ಲಾ ಕಡೆ ತುಳುನಾಡಲ್ಲಿ ದೈವಾರಾಧನೆ ನಡೀತಾ ಇದೆ, ಅದನ್ನು 10 ಲಕ್ಷಕ್ಕೆ ನಡೆಯುವ ಆರಾಧನೆ 2 ಲಕ್ಷಕ್ಕೆ ಮಾಡುವ, ಉಳಿದ 8 ಲಕ್ಷ ಆ ಹಳ್ಳಿ ಆ ಜನರ ಉದ್ಧಾರಕ್ಕೆ ಉಪಯೋಗಿಸೋಣ. ಆರಾಧನೆಗೆ ಎಲ್ಲರೂ ಡೊನೇಷನ್ ಕೊಡ್ತಾರೆ, ಆದ್ರೆ ಒಬ್ಬ ಆಸ್ಪತ್ರೆಗೆ ಬಿದ್ದಾಗ ಯಾರು ಡೊನೇಷನ್ ಕೊಡ. ಹಾಗಾಗಿ ನಿಮ್ಮ ಆರಾಧನೆಯನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ, ಹೃದಯ ಶ್ರೀಮಂತಿಕೆ ತೋರಿಸಿ ಅದರಲ್ಲಿ ಆಡಂಬರಕ್ಕಿಂತ. ಅಲ್ಲ, ನೀವು ಮಾಡಿದೀರಾ ಕೇಳಿದ್ರೆ, ಇವತ್ತಿಗೆ 7 ವರ್ಷ ಆಯ್ತು ನನ್ನ ಹುಟ್ಟಿದಬ್ಬ ನಿಲ್ಸಿ. ಆ ದುಡ್ಡನ್ನ ನಾವು ಬಡವರಿಗೆ ನೀರ್ ಬಾವಿ, ಗಾರ್ಡನ್ನು, ಸ್ಕೂಲ್ಗಳಿಗೆ ಗಾರ್ಡನ್ನು, ಸರ್ಕಾರಿ ಸ್ಕೂಲ್ಗಳನ್ನು ಇಂಪ್ರೂವ್ ಮಾಡಬೇಕು, ರೋಡ್ಗಳನ್ನು ಶುದ್ಧ ಮಾಡಬೇಕು, ನಮ್ಮ ಹುಟ್ಟಿದಬ್ಬಕ್ಕೊಂದು ಮರ ನೆಡಿ, ನನ್ನ ಹುಟ್ಟನ್ನು ಅದರಲ್ಲಿ ನೋಡಿ ಅಂತ ಹೇಳಿದ್ದೀನಿ. ಹೇಳಿ ಆ ಧೈರ್ಯದ ಮೇಲೆ ಇವಾಗ ಮಾತಾಡ್ತಾರೆ. ಮಾಡದೆ ಮಾತಾಡಿದ್ರೆ ಅದು ಸರಿಯಾಗಲ್ಲ. ನಾವು ಮಾಡ್ತಾ ಉಂಟು, 8 ವರ್ಷ ನಮ್ಮ ಆಶ್ರಮದ ಎಲ್ಲ ಫಂಕ್ಷನ್ಗಳನ್ನ ನಾವು ಮೊದಲು ಆಡಂಬರೀಕರಣದ ಫಂಕ್ಷನ್ಗಳನ್ನು ಮಾಡಿದ್ವಿ. ಒಂದು ದಿನ ನನಗೆ ನನ್ನ ಜ್ಞಾನಕ್ಕೆ ಅರಿವಾಗಿದ್ದು, ಒಂದು ದಿನಕ್ಕೆ ನಾನು 20 ಲಕ್ಷ ಖರ್ಚು ಮಾಡಬೇಕಾದ ದತ್ತ ಜಯಂತಿ ಹೆಸರಲ್ಲಿ. ಆ ವರ್ಷದಿಂದ ನಾವು ನನ್ನ ಹುಟ್ಟಿದಬ್ಬನನ್ನ ದತ್ತ ಜಯಂತಿಯನ್ನು ನಿಲ್ಲಿಸಿ ಆ 20 ಲಕ್ಷದಲ್ಲಿ ಹೆಚ್ಚು ಕಮ್ಮಿ 250 ಹುಡುಗರನ್ನು ಓದಿಸ್ತಾ ಇದ್ವಿ. 5 ಜನಕ್ಕೆ ವರ್ಷದಲ್ಲಿ ಕ್ಯಾನ್ಸರ್ ಆಪರೇಷನ್ ಮಾಡಿಸ್ತಾ ಇದ್ವಿ. 2 ಮನೆಗಳಿಗೆ ಪ್ರತಿ ವರ್ಷ ನೀರಿನ ಬಾವಿ ಮಾಡ್ತಾ ಇದ್ವಿ. ಯಾಕೆ, ಇದು ಯಾರೋ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ. ನಮ್ಮ ಆಶ್ರಮದಲ್ಲಿ ಡೊನೇಷನ್ ಕಲೆಕ್ಟ್ ಮಾಡುವ ಪದ್ಧತಿ ಇಲ್ಲ. ಇಲ್ಲಿರೋ ಯಾವ ಯಜ್ಞಾದಿಗಳಿಗಾಗ್ಲಿ ಅಥವಾ ಪೂಜೆ ಪುನಸ್ಕಾರಗಳಿಗಾಗ್ಲಿ ಇವತ್ತು ಯಾರು ಬೇಕಾದ್ರೂ ಬಂದು ನೋಡಬಹುದು, ರಸಿಟ್ಟು ಹಾಕ್ತಿಲ್ಲ ನಾವು. ಹೋಮಗಳಿಗೆ ದುಡ್ಡು ಇಸ್ಕೊಳ್ತೀವಿ. ಎಷ್ಟೋ ರಾಜಕಾರಣಿಗಳು, ಶೋಭಾ ಕಾರಂದಾಜೆ ಆಗ್ಲಿ, ಬೈಂದೂರು MLA ಆಗ್ಲಿ, ಸುಕುಮಾರ್ ಶೆಟ್ಟರ್ ಆಗ್ಲಿ, ಗೋಪಾಲ್ ಪೂಜಾರ್ ಆಗ್ಲಿ, ದೇವೇಗೌಡರ್ ಆಗ್ಲಿ, DK ಶಿವಕುಮಾರ್ ಆಗ್ಲಿ, ಪ್ರಜ್ವಲ್ ರೇವಣ್ಣ ಆಗ್ಲಿ, ಇವರೆಲ್ಲ ನಮ್ಮ ಆಶ್ರಮದ, ನಮ್ಮ ರಮೇಶ್ ಕುಮಾರ್ ಆಗ್ಲಿ, ಸ್ಪೀಕರ್ ಧರ್ಮೇಗೌಡರ್ ಆಗ್ಲಿ, ಇಷ್ಟು ಜನರನ್ನು ಬೇಕಾದ್ರೂ ಹೋಗಿ ಕೇಳಿ. ಅವರೆಲ್ಲ ಬಂದು ಹೋಮ ಮಾಡಿದಾಗ ಗುರುಗಳೇ ದಕ್ಷಿಣೆ ಬೇಡ ಅಂತ ಕೇಳಿದಾಗ, ನೀವು ಜನಕ್ಕೆ ಮಾಡೋ ಸೇವೆಯೇ ನನಗೆ ದಕ್ಷಿಣೆ ಅಂತ ಹೇಳಿ ನಾವು ಬದುಕ್ತಾ ಇದ್ದೀವಿ. ಇದನ್ನು ಹೇಳಲಿಕ್ಕೆ ನಮಗೆ ಭಯ ಆಯ್ತು, ಆಚರಣೆ ಮಾಡಿದ್ದು ಹೇಳಲಿಕ್ಕೆ ಭಯ ಆಯ್ತು. ನಮಗೆ ನಿಧಾನ ಮಾತಾಡ್ಲಿಕ್ಕೆ ಬರಲ್ಲ, ಸತ್ಯವನ್ನು ಶುಗರ್ ಕೋಟ್ ಮಾಡ್ಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಸ್ವಲ್ಪ ಜನಕ್ಕೆ ಕಷ್ಟ ಆಗ್ತದೆ, ತಪ್ಪು ಮಾಡಿದವರಿಗೆ ಕಾರನೂ ಆಗುತ್ತೆ. ಅದಾಗಿರ್ಬೋದು ಅನ್ನೋದು ಫೇಸ್ಬುಕ್ ಅಲ್ಲಿ ಹಾಕಿದವರಿಗೆ ಅನ್ಕೊಳ್ತೀವಿ, ಇಲ್ಲ ಅವ್ರ ಬಗ್ಗೆ ನಮಗೆ ಅನುಕಂಪ ಉಂಟು. ಯಾಕೆ, ಬಾಪು ಒಂದು ಹೇಳ್ತಾರೆ, ವಿವೇಚನೆ ಇಲ್ಲದವರ ಹತ್ರ ವಾದ ಮಾಡುದು ಮೂರ್ಖತನ. ಮನುಷ್ಯನಿಗೆ ತಾಳ್ಮೆ ಇರಬೇಕು, ಆ ಮಾತಿನ ಅರ್ಥವನ್ನು ತಿಳ್ಕೊಳ್ಳೋ ವಿವೇಚನೆ ಇರಬೇಕು, ವಿವೇಕವೂ ಇರಬೇಕು. ಅಂತದಿಲ್ಲ ಅಂತ ಅನ್ಕೊಳ್ಳೋದು, ಯಾಕೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ನನ್ನ ವಾಕ್ ಸ್ವಾತಂತ್ರ್ಯ ನಾನು ಹೇಳಿದ್ದೀನಿ, ಜನರ ವಾಕ್ ಸ್ವಾತಂತ್ರ್ಯ ಹಾಗೆ ಹೇಳಿದ್ದಾರೆ, ನಮ್ದು ವಿರೋಧ ಇಲ್ಲ ಅವರ ಬಗ್ಗೆ. ಇದು ಅಲ್ಲದೆ ಇದು ನಾಗಾರಾಧನೆ ಕತೆ ಆಯ್ತು. ಹಾಳು ಮಾಡುವ ವಸ್ತುಗಳನ್ನ, ಇದರ ಹಿಂದಿನ ಅರ್ಥ ಇಷ್ಟು, ಮಾತಿನ ಅರ್ಥ ಇಷ್ಟೇ. ನಿಜವಾದ ದೇವರ ಪೂಜೆ ಅಂದ್ರೆ ಬಡ ಜನರ ಸೇವೆ. ಗಾಂಧೀಜಿ ಸೇವೆಗಿಂತ ದೊಡ್ಡ ಪೂಜೆ ಇಲ್ಲ ಪ್ರಪಂಚದಲ್ಲಿ. ಪುಟ್ಟಪರ್ತಿ ಅವರು ಮಾಡಿದ್ದು, ಅವರ ಆರಾಧನೆ ಫಂಕ್ಷನ್ ಮಾಡುವ ದುಡ್ಡನ್ನೆಲ್ಲ ಹಾಸ್ಪಿಟ್ಲು, ಸ್ಕೂಲ್ಗಳಾಗಿ, ಅಳಕೆಯಲ್ಲಾಗಿ, ಸೌತ್ ಕೇಂದ್ರದಲ್ಲೇ ಉಂಟು, ಎಲ್ಲಾ ಕಡೆ ಉಂಟು. ಒಂದು ಊರಿಗೆ ಡ್ಯಾಮ್ ಮಾಡಿಕೊಟ್ಟು ಆ ದಾರಿಯಲ್ಲಿ ನಾವು ಹೊರಟಿವಿ. ಪ್ರೇಮ, ಸತ್ಯ, ದಯೆ, ಇದು ಧರ್ಮದ ಮೂಲ ಸಿದ್ಧಾಂತ. ಹಾಗಾಗಿ ಒಂದು ಸ್ಪಷ್ಟ, ನಾ ಭಾವನಾಗನ ದಾವೇ ನಾಗನ ಆರಾಧಕ. 2 ರೀಸನ್ ಇದೆ ನಾಗ ಆರಾಧನೆ ಮಾಡಲಿಕ್ಕೆ. ಕೃಷಿಕರಿಗೆ ಕ್ರಿಮಿಕೀಟಗಳಿಂದ ಪ್ರೊಟೆಕ್ಟ್ ಮಾಡುದು ಸರ್ಪಗಳು, ಅವುಗಳಿಲ್ಲ ಅಂದ್ರೆ ಇಲಿಯಗಣ ಕೃಷಿದೆಲ್ಲ ಹಾಳು ಮಾಡ್ತಾರೆ. ಅದೊಂದು ಕೃತಜ್ಞತೆಯೂ ಹೌದು. ನಾಗನಿಗೆ ದೇವರ ಸ್ಥಾನವು ಋಷಿಮುನಿಗಳ ಕಾಲದಿಂದ ಕೊಟ್ಟಾಗಿದೆ, ಸಾಕ್ಷಿಯಿದೆ. 2ನೇ ಸಬ್ಜೆಕ್ಟ್ ಬಂದಿದ್ದು ದೈವಾರಾಧನೆ ಮೂಢನಂಬಿಕೆ ಅಂತ. ಎಲ್ಲೂ ನಾವು ಅದನ್ನು ಹೇಳಿ, ನಾವು ಬೈಂದೂರಲ್ಲಿ ಹೇಳಿದ್ದಿಷ್ಟೇ. ದೇವರಿಗೆ ಜಾತಿ ಇಲ್ಲ. ನಮ್ಮ ಆಶ್ರಮದ ಮೂಲ ದೇವರು, ಮನೆ ದೇವರು ಪಂಜ್ರುಳ್ಳಿ, ಬೇಕಾದ್ರೆ ಬಂದು ನೋಡಿ. ನಾವು ಕೇಳಿದ್ ಒಂದು ಗೊಂದಲದ ಪ್ರಶ್ನೆ, ದೇವರಿಗೆ ಜಾತಿ ಇದೆ, ಮಡಿ ಇದೆ ಅಂತ ಹೇಳಿ ಈಗಿನ ಕಾಲಘಟ್ಟದ ವಾದ.
ಆಹಾರ ನಿಬಂಧತೆಗಳಿದೆ, ವೆಜ್ಜೆ ತಿನ್ಬೇಕು, ದೇವರ ಪೂಜೆ ಮಾಡ್ತಾನೆ. ದೈವಗಳು ದೇವರಿದ್ದಾರೆ. ಸೊಸೈಟಿಗೋಸ್ಕರ ನ್ಯಾಯಕ್ಕೆ ಸತ್ಯಕ್ಕೆ ಹೋರಾಡಿ ಕೋಟಿ ಚೆನ್ನೈ ಆಗಲಿ, ಪಂಜರುಳ್ಳಿ ಆಗಲಿ, ಕಲ್ಕುಡ ಆಗಲಿ, ಶಿಲ್ಪಿ ಅವನು ಕಲ್ಕುಡ, ಸಮಾನತೆಗೋಸ್ಕರ ಹೋರಾಡಿದ ದೈವಗಳು. ಎಲ್ಲ ದೈವಗಳ ಹಿಂದೆ ಇರುವುದು ಶೋಷಣೆ ಮತ್ತು ಕ್ರಾಂತಿ, ಸತ್ಯ. ಸತ್ಯಕ್ಕೋಸ್ಕರ ನಡೆದ ಹೋರಾಟ ಅದನ್ನು ಮನಗಂಡು ಅವರ ದೇಹ ಬಿಟ್ಟ ಮೇಲೆ ಅವರನ್ನ ಶಿವ ದೈವಸ್ಥಾನಕ್ಕೆ ತಂದು ನಿಲ್ಲಿಸಿದ್ರು. ನೀವು ಸೊಸೈಟಿಗೋಸ್ಕರ ಸತ್ಯ, ಅವರ ಅದರ ಅರ್ಥ ಇಷ್ಟೇ, ಆ ದೇವರ ಆರಾಧನೆ ಮಾಡುದು, ಆ ಚರಿತ್ರೆಯನ್ನ ದಿನಾ ಜ್ಞಾಪಕ ಮಾಡಿಕೊಳ್ಳಿ. ನೀವು ಹಾಗೆ ಬದುಕಿ, ಯಾರನ್ನು ಶೋಷಣೆ ಮಾಡಬೇಡಿ. ಒಂದು ವರ್ಗ ಅವ್ರನ್ನೆಲ್ಲ ಶೋಷಣೆ ಮಾಡಿತ್ತು ಆಗಿನ ಕಾಲದಲ್ಲಿ. ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಮಾಡಿತ್ತು, ಬಸವಣ್ಣನ್ನು ಮಾಡಿತ್ತು, ಈಗ ನಮ್ಮ ಸರದಿ ನಮ್ಮನ್ನು ಮಾಡ್ತಾ ಇದೆ. ಯಾಕೆ ಜನಕ್ಕೆ ಸತ್ಯ ಇಷ್ಟ ಆಗುದಿಲ್ಲ ಅನ್ನೋದು ಇದರ ಅಂತರ. ದೈವಾರಾಧನೆ ಅಂತ ಹೇಳಿದ್ರೆ, ಈಗ ಅವ್ರು ಹೇಳಿದ್ರು ಇಡ್ಲಿ ಬ್ರಾಹ್ಮಣರ ಮನೇಲಿ ಇಡ್ಲಿ, ಅಲ್ಲಿ ಇಷ್ಟೇ, ಬ್ರಾಹ್ಮಣರ ಮನೇಲಿ ಇಡ್ಲಿಯನ್ನು ಭಗವಂತ ಸ್ವೀಕಾರ ಮಾಡ್ತಾನೆ, ಶೂದ್ರರು ಕೊಟ್ಟ ಕೋಳಿಯನ್ನು ಸ್ವೀಕಾರ ಮಾಡ್ತಾನೆ. ಪಂದ್ರುಳ್ಳಿ ನೋಡುದು, ಅವತ್ತಲ್ಲಿ ಟೈಮ್ ಇರ್ಲಿಲ್ಲ ನಮಗೆ ಅದ್ರ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ. ಇಷ್ಟು ಅನರ್ಥ ಆದ್ಮೇಲೆ ಆ ಸ್ಟೇಟ್ಮೆಂಟ್ ಅನ್ನು ಹೇಗೆ ಬೇಕಾದ್ರೆ ನೀವು ಅರ್ಥೈಸ್ತೀರಿ ಅಂತ ಹೇಳದವನೇ ಅದನ್ನ ಅರ್ಥ ಪಡಿಸಬೇಕಾಗಿದ್ದ ಧರ್ಮ, ಅದಕ್ಕೆ ಅರ್ಥ ಪಡಿಸ್ತಾ ಇದ್ದೀನಿ ಅಂತ ಅನ್ಕೊಳ್ತು. ಯಾಕೆ ಶಂಕರಾಚಾರ್ಯರು ಹೇಳಿದ್ದನ್ನು ಶಂಕರಾಚಾರ್ಯರೇ ಅದರ ಅರ್ಥ ಹೇಳಿದೆ, ಬೇರೆ ಯಾರು ಹೇಳಿದ್ರೆ ಅನರ್ಥ ಆಗ್ತದೆ. ನಾನು ತಿಂದ ಮಾವಿನ ಹಣ್ಣು ಇನ್ನೊಬ್ರು ತಿಂದ ತಕ್ಷಣ ಅವರಿಗೂ ಅದೇ ಟೇಸ್ಟ್ ಕೊಡಬೇಕು ಅಂತ ಇಲ್ಲಲ್ಲ. ಸೊ ಹಾಗಾಗಿ ದೇವರು ಅಲ್ಲಿ ನೋಡ್ತಾ ಇದ್ದಿದ್ದು ಭಕ್ತಿಯಿಂದ ಮಾತ್ರ. ದೇವರಿಗೆ ವೆಜ್ಜು ನಾನ್ ವೆಜ್ ಇಲ್ಲ. ನಮ್ಮ ಪ್ರಕಾರ ನಾನ್ ವೆಜ್ ಅಂದ್ರೆ ಅಹಂಕಾರ ದುರ್ಗುಣಗಳನ್ನು ಇಟ್ಕೊಂಡು ಬದುಕುದು. ವೆಜ್ ಅಂತ ಹೇಳಿದ್ರೆ ಒಳ್ಳೇದನ್ನು ಬಯಸು. ಇವತ್ತು ಫೇಸ್ಬುಕ್ ಅಲ್ಲಿ ಬಾಯಿ ಬಂದಾಗ ಹಾಕ್ತಾ ಇದ್ದಾರೆ ಅಂದ್ರೆ ಅವ್ರು ನಾವು ಮಾಡೋ ಕೆಲಸ ಒಂದಿನ ಮಾಡಿ ಹಾಕ್ತೀವಿ. ನಾವು ಅವರ ಕಮೆಂಟ್ಗಳನ್ನ ಹೃದಯದಿಂದ ಸ್ವೀಕಾರ ಮಾಡ್ತೀವಿ. ಎಲ್ಲೋ ಕೂತು ದೇಶಕ್ಕೂ ಏನೂ ಮಾಡದೆ, ಸ್ವಂತ ಮನೆಗಳಿಗೂ ಏನೂ ಮಾಡದೆ ಏನೂ ಕಮೆಂಟ್ ಹಾಕಿ ಹೀರೋ ಆಗಿ ಯಾರು ಬೇಕಾದ್ರೆ ಮೋದಿ ಬಗ್ಗೆ ಮಾತಾಡೋನು ಮೋದಿ ತರ ಬದುಕಬೇಕು, ಇಲ್ಲ ಮೋದಿ ಬಗ್ಗೆ ಮಾತಾಡಿ. ಬುದ್ಧನ ಬಗ್ಗೆ ಮಾತಾಡೋನು ಬುದ್ಧನ ತರ ಬದುಕಬೇಕು ಒಂದಿನಕ್ಕ. ನಾವೇನು ಗಾಂಧಿಯಸ್ತ್ರ ತರ ಬದುಕ್ತಾ ಇದ್ದೀವಿ ಅನ್ನೋದು ವಾದ ಅಲ್ಲ. ಗಾಂಧಿ ಬದುಕನ್ನು ಬದುಕಲಿಕ್ಕೆ ನಮ್ಮ ಆಶ್ರಮ ಪ್ರಯತ್ನ ಪಡ್ತಾ ಇದೆ. ಅದು ದೊಡ್ಡ ಸಮುದ್ರ, ಹಾಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಒಂದು ಹನಿಯಾರು ಆಗುವ ಅನ್ನೋದು ತಮ್ಮದು ಪ್ರಯತ್ನ, ನಮ್ಮೆಲ್ಲರ ಪ್ರಯತ್ನ ಅಷ್ಟೇ. ಸಮಾಜ ಕಲ್ಯಾಣವೇ ದೇಶ ಕಲ್ಯಾಣ, ದೇಶ ಕಲ್ಯಾಣವೇ ಭಗವಂತನ ಪೂಜೆ ಅಂತ ನಂಬಿ ಬದುಕ್ತಾ ಇರೋದು ನಮ್ಮ ಸಿದ್ಧಾಂತ. ಅದನ್ನು ಯಾವ ಕಾಲಕ್ಕೂ ನಾವು ಹೇಗೆ ಇರ್ತೀವಿ. ಯಾರೋ ಕೇಳಿದ್ರು ಹಿಂದೆ ನೀವು ಹಾಗಿರ್ಲಿಲ್ಲ, ವಾಲ್ಮೀಕಿ ಹಿಂದೆ ಕಳ್ಳನೇ ಆಗಿತ್ತು. ಅವನಿಗೆ ನಾರದ ಉಪದೇಶ ಮಾಡಿದ ಮೇಲೆ ಅವನು ವಾಲ್ಮೀಕಿ ಆಗಿತ್ತು. ನಂಗೆ ನನ್ನ ಗುರುಗಳು ತಿದ್ದಿ ತಿಳಿದ ಮೇಲೆ ನಾನು ಮನುಷ್ಯ ಆಗಿದ್ದೆ. ಅಲ್ಲಿ ತನಕ ನಾನು ಪ್ರಾಣಿ, ಸ್ವಾರ್ಥದಿಂದ ಬದುಕೋ ಮನುಷ್ಯ ಪ್ರಾಣಿ, ದಯೆಯಿಂದ ಬದುಕೋ ಮನುಷ್ಯ ದೇವರು, ದಯೆ ಗುಣ ಬೆಳೆಸ್ಕೊಳ್ಳಿಕ್ಕೆ ಒದ್ದಾಡೋನು ಮನುಷ್ಯ. ಇದು ಮನುಷ್ಯನ ಎಕ್ಸ್ಪ್ಲನೇಷನ್. ಯಾರು ಸ್ವಾರ್ಥಗಳನ್ನು ಒಳಗಿಟ್ಕೊಂಡು ಬದುಕ್ತಾರೋ ಅವ ಪ್ರಾಣಿ, ಮನುಷ್ಯ ಅಲ್ಲ. ಬರೀ ನನ್ನ ಸುಖ, ನನ್ನ ಹಣ, ನನ್ನ ಹೆಂಡತಿ, ನನ್ನ ದೇವಸ್ಥಾನ, ನಾವು ಅದನ್ನೇ ಹೇಳಿದ್ದು. ನಿಮ್ಮ ಕೆರೆ ತರ ಇರೋ ಮನಸ್ಸನ್ನ ಸ್ವಲ್ಪ ನದಿ ಮಾಡಿ, ಸಮುದ್ರ ಆಗಿದ್ರೂ ನದಿ ಮಾಡಿ, ಹಳ್ಳಿಗಳನ್ನ ಇಂಪ್ರೂವ್ ಮಾಡ್ಲಿಕ್ಕೆ ನೋಡಿ. ನಮ್ಮ ಭಾರತ, ನಮ್ಮ ದೇಶ ತಾಯಿಗಿಂತ ಮೊದಲು ಮುಖ್ಯ ದೇಶ, ದೇಶದ ಜನ. ನಾವು ಹಾಳು ಮಾಡುವ ದುಡ್ಡುಗಳನ್ನ ಅನವಶ್ಯಕವಾಗಿ, ಈಗ ನಾಗಮಂಡಲದಲ್ಲಿ ನಾಗನಿಗೆ ಹಾಕುವುದೇನು, ಹತ್ತಿ ಹಿಂಗಾರವನ್ನು ನಾಗರಕಲ್ಲಿ ನೂರ ಎಳನೀರು, ಉಳಿದದೆಲ್ಲ ಅಲಂಕಾರಕ್ಕೆ ಯೂಸ್ ಮಾಡುದು, ಎಷ್ಟು ಕೋಟಿ ಖರ್ಚು. ಅನ್ನದಾನ ಆಗ್ತದೆ, ಅನ್ನ ಇಲ್ಲದವರಿಗೆ ಎಷ್ಟು ಜನಕ್ಕಾಗ್ತದೆ, ಇನ್ನೂರು